ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಲಾಫ್ಟ್ನಲ್ಲಿ, ನನ್ನ ಪಿಜನ್ ಲಾಫ್ಟಲ್ಲಿ ಆದಂಥ ಒಂದು ಕೆಟ್ಟ ವಿಚಾರ ಬಗ್ಗೆ ಒಂದು ಬ್ಯಾಡ್ ಅಪ್ಡೇಟ್ ಇದಾಗಿರುತ್ತೆ. ಸೊ ಏನಿಲ್ಲ ಫ್ರೆಂಡ್ಸ್, ಈಗ ಎಲ್ಲ ಕಡೆ ಮಳೆ ಬರ್ತಾ ಇದೆ. ಸೊ ರೈನಿಂಗ್ ಸೀಸನ್ನು ಈ ಟೈಮಲ್ಲಿ ಬ್ರೀಡಿಂಗ್ ಮಾಡೋದು ಸ್ವಲ್ಪ ಕಷ್ಟ. ಮರಿಗಳಿಗೆ ಇಲ್ದಿರೋಂಥ ಇನ್ಫೆಕ್ಷನ್ಸ್ ಎಲ್ಲ ಬರುತ್ತೆ, ಡಿಸೀಸ್ ಎಲ್ಲ ಬರುತ್ತೆ. ಫುಡ್ಡು, ಅದಕ್ಕೆ ಮೇಂಟೈನ್ ಮಾಡೋಂಥ ಫುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮರಿಗಳು ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿನ ಒಂದು ಸಣ್ಣ ತಪ್ಪು ಮಾಡಿ ನಾನು ನನ್ನ ಪಾರಿವಾಳದಲ್ಲಿ ಒಂದು 13 ಮರಿ ಮಾಡಿತ್ತು. ಫ್ರೆಂಡ್ಸ್, 13 ಮರಿಯಲ್ಲಿ ಈಗ 4 ಮರಿ ಉಳಿದಿದೆ. ಇನ್ನು 9 ಮರಿನೂ ಡೆತ್ ಆಗಿದೆ, ಇನ್ಕ್ಲೂಡಿಂಗ್ ಒಂದು ತಾತ್ಸಿರಾಜ್ ಮರಿ. ಸೊ ಆ ತಾತ್ಸಿರಾಜ್ ಮೊಟ್ಟೆನ ತೆಗ್ದು ಬೇರೆ ರೈವಾಲಕ್ಕಿಗಳಿಗೆ ಇಟ್ಟಿದ್ದೆ. ಅದರಲ್ಲಿ ಎಲ್ಲ ಮರಿಗಳು ಕೂಡ ಲೂಸ್ ಮೋಷನ್ ಥರ ಮಾಡಿಕೊಂಡು, ಆಮೇಲೆ ಈ ಚಳಿಗೆ ಮೈಯೆಲ್ಲ ಒಂಥರ ದಪ್ಪ ಮಾಡಿಕೊಂಡು, ಸೊ ಎಲ್ಲ ಡೆತ್ ಆಗಿದ್ದಾವೆ. ಎಲ್ಲ ಮರಿಗಳ ಏಜು ಒಂದು 15-20 ಡೇಸ್. ಸೊ ಈ ರೇಂಜಲ್ಲಿ ಇರೋಂಥ ಮರಿಗಳೇ. ಇನ್ನು ಮೈ ಮೇಲೆ ಟ್ಯೂಬ್ ಕೂಡ ಬಂದಿರಲಿಲ್ಲ, ಲೈಟಾಗೆ ಆ ಕೂದಲು ಬರ್ತಿತ್ತು. ಸೊ ಅಂಥ ಟೈಮಲ್ಲೇ ಎಲ್ಲ ಅಕ್ಕಿಗಳು ಲೂಸ್ ಮೋಷನ್ ಥರ ಮಾಡಿಕೊಂಡು, ಚಳಿಗೊಂದು ರೀತಿ ಎಲ್ಲರೂ ಒಂದು ಸಂಜೆಲೋಗಿ ಬಚ್ಚಿಡ್ಕೊಂಡು, ಸೊ ಈ ರೀತಿ ಎಲ್ಲ ಡೆತ್ ಆಗಿದ್ವು. ಡೈಜೆಷನ್ ಪ್ರಾಬ್ಲಮ್ ಆಗಿ ಸುಕ್ಕ ಹೊಡೆದು, ಸೊ ಈ ರೀತಿ ಎಲ್ಲ ಡೆತ್ ಆದವು. ಈ ಡೆತ್ ಆಗೋದಕ್ಕೆ ಕಾರಣ ಏನು, ನಾನು ಏನೇನು ತಪ್ಪು ಮಾಡಿದೆ, ಅದನ್ನು ನಾನು ಯಾವ್ಯಾವ ರೀತಿ ಸರಿಪಡಿಸ್ಕೊಳ್ತಿದ್ದೀನಿ, ಅದಕ್ಕೆ ನೆಕ್ಸ್ಟು ಅದು ಬರ್ದೇ ರೀತಿ ಪ್ರಿಕಾಷನ್ಸ್ ಎಲ್ಲ ಏನು ತೊಗೊಳ್ತಿದ್ದೀನಿ, ಮತ್ತು ನಾನು ಮರಳುಗಳಿಗೆ ಕೊಡೋಂಥ ಫುಡ್ಡಲ್ಲಿ ಯಾವ ರೀತಿ ಅದರ ಫುಡ್ಡು ಒಂದು ಹ್ಯಾಬಿಟ್ನ ಚೇಂಜ್ ಮಾಡ್ತಿದ್ದೀನಿ, ಸೊ ಇದ್ರ ಬಗ್ಗೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿರುತ್ತೆ. ನೀವೇನಾದ್ರೆ ಮಳೆಗಾಲದಲ್ಲಿ ಬ್ರೀಡಿಂಗ್ ಮಾಡಿಸ್ಬೇಕು, ಸಕ್ಸಸ್ಫುಲ್ಲಾಗಿ ಬ್ರೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ, ನಿಮಗೆ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋದೊಳಗೆ ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ವಿಡಿಯೋ ಚಾನಲ್ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರ್ತದೆ ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಹಾಕೋರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ನಂತರ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಇಷ್ಟು ದಿನ ಯಾವ ರೀತಿ ಫುಡ್ನ ಮೇಂಟೈನ್ ಮಾಡ್ತಿದ್ದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ಒಂದು ಬ್ರೀಡಿಂಗ್ ಸೀಸನ್ ಇದೆಯಲ್ಲ, ಸೊ ಅವಾಗಲಿಂದ ಕೂಡ ಒಂದು 50-60% ಗೋಧಿನೇ ಹಾಕ್ತಿರ್ತೀನಿ. ಮತ್ತೆ ಸೆಂಟ್ರಲ್ಲಿ ಒಂದು ವಾರಕ್ಕೆ 2 ದಿನ 3 ದಿನ ಹೆಸರುಕಾಳು ಒಂದು ದಿನ ಹಾಕ್ತೀನಿ, ಒಂದು 2 ಮುಷ್ಟಿಯಷ್ಟು. ಆಮೇಲೆ ಒಂದು 2 ಮುಷ್ಟಿಯಷ್ಟು ಬಿಳಿ ಜೋಳನ ಒಂದು ದಿನ ಹಾಕ್ತೀನಿ, ಆಮೇಲೆ ರಾಗಿನ ಒಂದು 2-3 ದಿನ ಕೊಂಚಲಿ ಥರ ಹಾಕ್ತೀನಿ. ಸೊ ಈ ರೀತಿ ಹಾಕ್ತಿರ್ತೀನಿ. ಒಂದು 50-60% ನಾನು ನಾರ್ಮಲಾಗೆ ಗೋಧಿನ ಮೇಂಟೈನ್ ಮಾಡ್ತಾ ಇದ್ದೆ. ಆಮೇಲೆ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಒಂದು ಎವ್ರಿ ಡೇ ಒಂದು 1/2 kg ಕಡಲೆಕಾಳನ್ನ ನೀರಲ್ಲಿ ನೆನೆಸಿ ಒಂದು 4-5 ಮುಷ್ಟಿಯಷ್ಟು ಕಡಲೆಕಾಳನ್ನ ನೀರಲ್ಲಿ ನೆನೆಸಿ ಕೊಡ್ತಾ ಇದ್ದೆ. ಸೊ ಈ ರೀತಿ ಕೊಡೋದ್ರಿಂದ ಎಲ್ಲ ಪರಳುಗಳು ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಬ್ರೀಡಿಂಗ್ ಮಾಡ್ತಿದ್ವು, ಮರಿಗಳು ಕೂಡ ತುಂಬ ಚೆನ್ನಾಗೇ ಸಾಕು ಕೊಡ್ತಿದ್ವು, ಡೈಜೆಷನ್ ಪ್ರಾಬ್ಲಮ್ ಆಗಲಿ ಏನೂ ಆಗ್ತಿರಲಿಲ್ಲ. ಸೊ ಈ ಬ್ರೀಡಿಂಗ್ ಸೀಸನ್ ಫುಲ್ ನಾನು ಅದೇ ರೀತಿನ ಇದಿಷ್ಟೇ ಫುಡ್ಡಲ್ಲಿ ಮೇಜರಾಗಿ ಗೋಧಿ ಮತ್ತು ಕಡಲೆಕಾಳು ಇದೆರಡೇ ಫುಡ್ಡಿಂದ ನಾನು ಮೇಂಟೈನ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ಬ್ರೀಡಿಂಗ್ ಆಗ್ತಿದ್ವು, ಯಾವುದೇ ರೀತಿ ಮರಿಗಳು ಡೆತ್ ಇಶ್ಯೂ ಆಗಿರಲಿಲ್ಲ, ಒಂದು ಕೂಡ ಡೆತ್ ಆಗಿರಲಿಲ್ಲ, ತುಂಬ ಚೆನ್ನಾಗೇ ಬ್ರೀಡಿಂಗ್ ಆಗ್ತಿತ್ತು. ಹಾಗಾಗಿ ಇದನ್ನೇ ಮಳೆಗಾಲಕ್ಕೂ ಹೆಂಗೋ ಈಗ ಹೀಟ್ ಬೇಕಾಗುತ್ತೆ ಪರಳಗಳಿಗೆ, ಗೋಧಿ ಅದಕ್ಕೆ ಸೆಟ್ ಆಗ್ಬೋದು, ಮತ್ತು ಕಡಲೆಕಾಳನ್ನ ಕೊಟ್ಟರೆ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಗೋಧಿ ಮತ್ತು ಕಡಲೆಕಾಳು ಇದೆರಡನ್ನೇ ಕೊಡ್ತಾ ಇದ್ದೆ. ಬಟ್ ಆದರೆ ಈ ಸಮಯದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಒಂದೇ ಥರದ ಫುಡ್ ಕೊಡ್ತಿರೋದ್ರಿಂದ ಅದಕ್ಕೆ ಬೇಕಾದಂಥ ಕ್ಯಾಲ್ಶಿಯಮ್ಸ್ ಆಗಿರೋದು, ಪ್ರೋಟೀನ್ಸು, ಸೊ ಅದಕ್ಕೆ ಸುಮಾರು ಥರದ್ದು ವಿಟಮಿನ್ಸ್ ಎಲ್ಲ ಬೇಕಾಗುತ್ತೆ. ಅದರಲ್ಲಿ ಎಲ್ಲ ಒಂದೇ ಕಾಳಲ್ಲಿ ಸಿಗೋಲ್ಲ, ಎಲ್ಲ ಒಂದೇ ಧಾನ್ಯದಲ್ಲಿ ಸಿಗೋಲ್ಲ. ಅದೇ ರೀತಿ ಸೀಡ್ ಮಿಕ್ಸ್ ಕೊಡೋದ್ರಿಂದ ಅದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಅದಕ್ಕೆ ಬರೀದು ಒಂದೇ ರೀತಿ ಫುಡ್ ಮೇಂಟೈನ್ ಮಾಡಿರೋದ್ರಿಂದ ಅದಕ್ಕೆ ಏನಾಯಿತು ಅಂತಂದರೆ, ಮರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಆಗಿ ಸುಕ್ಕ ರೀತಿ ಬಂದು ಒಂದು 11 ಮರಿ ಡೆತ್ ಆಯಿತು. ಈ ರೀತಿ ಆಗಿರ್ಬೋದು ಅಂತ ನಾನು ಒಂದು 3 ಜನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ಸಜೆಷನ್ ಕೊಟ್ಟರು. ಸೊ ಈ ರೀತಿ ನಾನು ಕೂಡ ಬ್ರೀಡಿಂಗ್ ಸೀಸನಲ್ಲಿ ಒಳ್ಳೆ ಬ್ರೀಡಿಂಗ್ ಆಗುತ್ತೆ ಅಂತ ಬರೀ ಗೋಧಿನೇ ಕೊಡ್ತಾ ಬಂದೆ, ಗೋಧಿ ಕಡಲೆಕಾಳನ್ನೇ ಕೊಡ್ತಾ ಬಂದೆ. ರೈನಿಂಗ್ ಸೀಸನಲ್ಲಿ ನಮ್ಮ ಲಾಫ್ಟಲ್ಲಿ ಕೂಡ ಇದೇ ರೀತಿನೇ ಸುಕ್ಕ ರೀತಿ ಬಂದು ಲೂಸ್ ಮೋಷನ್ ಥರ ಬಂದು ಮರಿಗಳೆಲ್ಲ ಡೆತ್ ಆದವು, ಸುಮಾರು ಮರಿಗಳು ಡೆತ್ ಆದವು, ಕೆಲವೊಂದ್ಸಲ ದೊಡ್ಡ ಪರ್ಲೆಂಟ್ ಡೆತ್ ಆದವು. ಸೊ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಹೇಳಿದ್ರು ನನಗೆ, ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ನ ಆ ಥರ ಶೇರ್ ಮಾಡಿಕೊಂಡ್ರು. ಸೊ ಆಗ ನನಗೆ ಕೂಡ ಅನ್ನಿಸ್ತು, ನಮ್ಮ ಲಾಫ್ಟಲ್ಲಿ ಕೂಡ ಅದೇ ರೀತಿನೇ ಆಗಿದೆ. ಸೊ ಇದಕ್ಕೆ ಸಜೆಷನ್ಸ್ ಏನು, ಮತ್ತು ಅವ್ರು ಏನೇನು ಪ್ರಿಕಾಷನ್ಸ್ ತೊಗೊಂಡ್ರು, ಏನೇನು ನೆಕ್ಸ್ಟ್ ಸ್ಟೆಪ್ನ ಮೂವ್ ಮಾಡಿದ್ರು, ಅದರೆಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಅದನ್ನು ಟ್ರೈ ಮಾಡೋಣ ಅಂತ ಈಗ ಒಂದು 4 ಮರಿಗೆ ಆ ರೀತಿ ಟ್ರೈ ಮಾಡಿದ್ದೆ, ಅದು ಖಂಡಿತವಾಗ್ಲೂ ಸಕ್ಸಸ್ ಕೊಡ್ತಾ 4 ಮರಿ ಒಂದು ಸ್ವಲ್ಪ ಈಗ ಸಪ್ಪಗಿದೆ, ಅಂದರೆ ಅದು ರಿಕವರಿ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ನನಗೆ. ಸೊ ಇದಿಷ್ಟು ನನ್ನ ಲಾಫ್ಟಲ್ಲಿ ನಡೆದಂಥ ಒಂದು ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು. ಇಲ್ಲಿ ತನಕ ನಡೆದಂಥ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈಗ ನಾನು ಅದೇ ಬೇರೆಯವ್ರ ಕಡೆ ನಮ್ಮ ಫ್ರೆಂಡ್ ಕಡೆ ಎಲ್ಲ ಮಾತಾಡಿ, ಅವ್ರ ಲಾಫ್ಟಲ್ಲಿ ಆಗಿರೋದನ್ನ ಅವ್ರು ಯಾವ ರೀತಿ ಅದನ್ನು ಓವರ್ಕಮ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಮಾತಾಡಿದಾಗ, ಸೊ ನಾನೊಂದು ಕನ್ಕ್ಲೂಷನಿಗೆ ಬಂದಿದ್ದೀನಿ ಏನಂತ ಹೇಳಿದ್ರೆ,
ಈ ಮಳೆಗಾಲದಲ್ಲಿ ಮಾತ್ರ ಬ್ರೀಡಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಫೀಡ್ ಸ್ವಲ್ಪ ಸೀಡ್ ಮಿಕ್ಸ್ ಅಂದರೆ ಅದಕ್ಕೆ ಕೊಡೋಂಥ ಫುಡ್ಡು ಒಂದು 4-5 ವೆರೈಟಿ ಆಫ್ ಸೀಡ್ಸ್ನ ಅದಕ್ಕೆ ಮಿಕ್ಸ್ ಮಾಡಿಕೊಟ್ರೆ ಬ್ರೀಡಿಂಗ್ ಪ್ರಾಬ್ಲಮ್ ಬರಲ್ಲ ಅಂತ ಅವರು ಹೇಳಿದ್ರು. ಸೊ ಹಂಗಾಗಿ ಅದಕ್ಕೆ ಒಂದು 10 ಕೆಜಿ ಗೋಧಿಗೆ ಒಂದು 10 ಕೆಜಿ ಬಿಳಿ ಜೋಳ, ಒಂದು 3 ಕೆಜಿ ಸಜ್ಜೆ, ಒಂದು 3 ಕೆಜಿ ರಾಗಿ, ಒಂದು 2 ಕೆಜಿ ಹೆಸರುಕಾಳು, ಆಮೇಲೆ ಹುರುಳಿಕಾಳು ತಿಂದರೆ ನಿಮ್ಮ ಪರವಾಗಿ ಹುರುಳಿಕಾಳು ತಿನ್ನುತ್ತಾ ನೋಡಿ, ತಿಂದರೆ ಅದೊಂದು 2 ಕೆಜಿ. ಸೊ ಈ ರೀತಿ ಒಂದು 4-5 ಸೀಡ್ ಮಿಕ್ಸ್ನ ಮಿಕ್ಸ್ ಮಾಡಿ, ಆಮೇಲೆ ಕಡಲೆಕಾಳು ಕೂಡ ನೀವು ಅದನ್ನು ಬೇಕಾದ್ರೆ ಅರ್ಧ ಮಾಡಿ ಅಂದರೆ ಒಡೆದಾಕಿ ಅರ್ಧ ಮಾಡಿ ಹಾಕ್ಬೋದು, ಅಥವಾ ನೀವು ನೀರಲ್ಲಿ ನೆನೆಸಿ ಸಪ್ರೇಟಾಗಿ ಕೂಡ ಕೊಡ್ಬೋದು ಅದನ್ನು. ಸೊ ಇದಿಷ್ಟು ಫುಡ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಪೆಲೆಟ್ಸ್ ಅಂತ ಬರುತ್ತೆ ಫ್ರೆಂಡ್ಸ್, ಆ ಪೆಲೆಟ್ಸ್ ಅಂತ ಹೇಳಿದ್ರೆ ನಾರ್ಮಲ್ಲು ಈ ಕೋಳಿಗಳಿಗೆಲ್ಲ ಹಾಕ್ತಾರಲ್ಲ, ಸೊ ರೆಡಿಮೇಡ್ ಫುಡ್ಡು, ಅದರಲ್ಲೇ ಕೆಲವೊಂದು ಕ್ಯಾಲ್ಶಿಯಮ್ಸ್, ವಿಟಮಿನ್ಸ್, ಮಲ್ಟಿ ವಿಟಮಿನ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅಂತ ಈ ಪೆಲೆಟ್ಸ್ ಕೂಡ ಹಾಕೋಣ ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಅವ್ರ ಮನೇಲಿ ಕೂಡ ಈ ರೀತಿ ಪೆಲೆಟ್ಸ್ ಎಲ್ಲ ಹಾಕಿರೋದ್ರಿಂದ ಮಳೆಗಾಲದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಅಂತ ಹೇಳಿದರೆ, ಮತ್ತು ವಾರ ಇಡೀ ಅಂದರೆ ಪ್ರತಿದಿನ ಹಾಕೋದಲ್ಲ ಪೆಲೆಟ್ಸು, ವಾರಕ್ಕೆ 1 ಬಾರಿ ಅಥವಾ 2 ಬಾರಿ ಹಾಕಬೇಕಷ್ಟೇ, ಯಾಕಂದರೆ ರೆಡಿಮೇಡ್ ಫುಡ್ ಅದು. ಸೊ ಡೈಲಿ ಅದನ್ನೇ ಕೊಡೋದ್ರಿಂದ ಅಕ್ಕಿಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ವಾರಕ್ಕೆ 1 ಬಾರಿ ಇಲ್ಲ 2 ಬಾರಿ ಕೊಡ್ಬೋದಂತ ಡಿಸಿಷನ್ ತೊಗೊಂಡಿದ್ದೀನಿ. ಪೆಲೆಟ್ಸ್ ಕೂಡ ಯಾವ ಕಂಪ್ನಿ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಮತ್ತು ಸುಮ್ಮನೆ ಈ ಹಸುಗೆ ಮತ್ತು ಕುರಿಗೆಲ್ಲ ಕೊಡ್ತಾರಲ್ಲ ಪೆಲೆಟ್ಸು, ಕುರಿಗೆ ಮೊಲಕ್ಕೆ ಹಸುಗಳಿಗೆಲ್ಲ ಕೊಡೋಂಥ ಪೆಲೆಟ್ಸ್ನೆಲ್ಲ ಕೊಡೋಕ್ಕೆ ಹೋಗಬೇಡಿ, ಅದರಿಂದ ಬೇರೆ ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ ಆಮೇಲೆ. ಸೊ ಅದರ ಬ್ರೀಡಿಂಗ್ ಮಾಡೋವಂಥ ಕೆಪಾಸಿಟಿ ಕಮ್ಮಿ ಆಗ್ಬೋದು ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ಬರ್ಡ್ಸಿಗೋಸ್ಕರನೇ ಮಾಡಿರೋಂಥ ಪೆಲೆಟ್ಸು, ನಮ್ಗೆ ಗೊತ್ತಿರೋಂಥ ಒಬ್ಬ ಸ್ನೇಹಿತರು 1 ವರ್ಷದಿಂದ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅದರಲ್ಲಿ ಸಕ್ಸಸ್ ರೇಟ್ ಕಂಡಿರೋದ್ರಿಂದ ನನಗೆ ಸಜೆಷನ್ ಮಾಡಿದ್ದಾರೆ. ಸೊ ಅದನ್ನು ನಾನು ಯೂಸ್ ಮಾಡಿ ನಮ್ಮನೇಲಿ ಬರೋಂಥ ರಿಸಲ್ಟ್ನ ನಿಮ್ಮ ಹತ್ರ ನಾನು ತೋರಿಸ್ತೀನಿ, ಆಮೇಲೆ ನೀವು ಯೂಸ್ ಮಾಡಬೇಕಾ ಬೇಡ ಅಂತ ಡಿಸಿಷನ್ ತೊಗೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನಾನು ಈ ರೀತಿ ಸೀಡ್ ಮಿಕ್ಸ್ ಯಾವ್ಯಾವ ಸೀಡ್ ಎಲ್ಲ ಕೊಡ್ತಿದ್ದೀನಿ ಅಂದರೆ ಸೀಡ್ ಮಿಕ್ಸ್ ಆಗೋಂಥದ್ದು ಇನ್ನೊಂದು ರೀತಿ ಕ್ಲಿಯರಾಗಿ ತೋರಿಸ್ತೀನಿ, ಬರ್ಡ್ಸಿಗೆ ಫೀಡ್ ಮಾಡೋಂಥ ತೋರಿಸ್ತೀನಿ, ಆಮೇಲೆ ಅದಕ್ಕೆ ಪೆಲೆಟ್ಸ್ ತಂದಾದಮೇಲೆ ಯಾವ ಪೆಲೆಟ್ಸು, ಯಾವ ಕಂಪ್ನಿ, ಯಾವ ಬ್ರ್ಯಾಂಡು, ಎಲ್ಲಿ ಸಿಗುತ್ತೆ ಶಿವಮೊಗ್ಗದಲ್ಲಿ, ಅಂದರೆ ನಿಮ್ಮೂರಲ್ಲಿ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಾಗಲ್ಲ, ಶಿವಮೊಗ್ಗದಲ್ಲಿ ಎಲ್ಲಿ ಸಿಗುತ್ತೆ. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನಂತರ ತುಂಬ ದಿನದಿಂದ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ಕೇಜ್ ಅಪ್ಡೇಟ್ ಕೇಳ್ತಿದ್ದೀರಾ, ಬಟ್ ಏನಂತ ಹೇಳಿದ್ರೆ ಈಗ ಮಳೆ ಬರ್ತಿದ್ದು, ಇಷ್ಟು ದಿನದಿಂದ ಮಳೆ ಬರ್ತಿತ್ತು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ, ವೀಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಡಿಲೇ ಆಗೋಕ್ಕೆ ಅದು ಒಂದು ಕಾರಣ. ನಂತರ ನಮಗೆ ಕಾಲೇಜೆಲ್ಲ ಸ್ಟಾರ್ಟ್ ಆಗಿದೆ, ಹಾಗಾಗಿ ವಾರಕ್ಕೆ 1 ವೀಡಿಯೋ 2 ವೀಡಿಯೋ ಅಥವಾ ಮ್ಯಾಕ್ಸಿಮಮ್ 3 ವೀಡಿಯೋ ಹಾಕ್ತೀನಿ ಅಷ್ಟೇ. ಇಷ್ಟು ದಿನ ಕೂಡ ಅಷ್ಟೇ ಆಗ್ತಿದ್ದೆ, ಮ್ಯಾಕ್ಸಿಮಮ್ 1-2 ವೀಡಿಯೋ ಹಾಕ್ಬೋದು. ನೋಡೋಣ, ಈ ವಾರದಲ್ಲಿ ಆಲ್ಮೋಸ್ಟ್ ನಿಮಗೆ ಕೇಜ್ ಅಪ್ಡೇಟ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ನಂತರ ನನ್ನ ಕಾಕ್ಟೇಲ್ ಕೇಜ್ ಅಪ್ಡೇಟ್ ಕೂಡ ಹಾಕಬೇಕು, ಯಾಕಂತೇಳಿದ್ರೆ ನನ್ನ ಕಾಕ್ಟೇಲು 5 ಮೊಟ್ಟೆ ಇಟ್ಟಿದೆ, 5 ಮೊಟ್ಟೆ ಇಟ್ಟು ಕಾವಿ ಕೂತಿದೆ, ಒಂದು 10-15 ಡೇಸ್ ಆಗಿದೆ ಮೊಟ್ಟೆ ಇಟ್ಟು. ಸೊ ಅದ್ರದ್ದು ಒಂದು ಅಪ್ಡೇಟ್ ಕೂಡ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಗೂಡ್ನಲ್ಲಿ ನಡೆದಂಥ ಪ್ರಾಬ್ಲಮ್ಮು, ಅದಕ್ಕೆ ನಾನು ಯಾವ ರೀತಿ ಆನ್ಸರ್ನ ಕಂಡುಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಇದರ ರಿಸಲ್ಟು ಯಾವ ರೀತಿ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆ ಅಂತ ನೆಕ್ಸ್ಟ್ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಳ್ಳಿ. ಹಾಗೂ ನೀವೇಂದ್ರೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿ ಬೆಲ್ ಬಟನ್ ಬರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನೇನೇ ವಿಡಿಯೋ ಹಾಕೋರು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ. ನಂತರ ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಲಿಂಕ್ನ ಕೆಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.